25th, 1st of February only, we have given notices to all the factories. In fact, they had come, they met me on 30th only. 30th, and the one-to-one meeting made MD orge, yeshtu kodbek innu, yeshtu niu kottila, baki yeshtu ide, rate en ide. But you should also note that there is a Supreme Court ruling that they can buy from anywhere. So this is the limitation namma jilla adikalittirudu. But avaru enaru regulatory enaru follow martilla andre we are ready to take action on that. And even I have held informal meetings and eshtona raithru bandirovaru nanatra halligulige survey number kottidini first cut off maadsi anta ee halligulde. But one level man we cannot force them because they have a court order saying they can buy sugar from anywhere. Anyway, I'll examine the matter again. Sugar factory directly in Kota, sir. ಅಲ್ಲ ಅದಕ್ಕೆ ಎರಡು ಇಶ್ಯೂ ಇದೆ ಇವಾಗ. ಫಸ್ಟ್ನೇ ಇಶ್ಯೂ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ ಆಲ್ರೆಡಿ, ಎಲ್ಲಿಂದ ತಗೋಬಹುದಂತ. ಎರಡನೇ ಇಶ್ಯೂ ಅವ್ರದ್ದು ರೈತರ ಮಧ್ಯ, ನಮ್ಗೆ ಆಕ್ಟ್ ಅಲ್ಲಿ ನಮ್ಗೇನು ಪವರ್ ಇಲ್ಲ ಕಟ್ ಔಟ್ ಚಾರ್ಜಸ್ಗೆ ಇದು ಮಾಡಕ್ಕೆ. ಬರೀ ನಾವು ಎಫ್ ಆರ್ ಪಿ ಹಾಕ್ಬಹುದು ಅಷ್ಟೇ, ಅದು ಗೌರ್ಮೆಂಟ್ ಇಂದ ಡಿಸೈಡ್ ಆಗುತ್ತೆ. ಇದು ನಮ್ ವ್ಯಾಪ್ತಿಯಲ್ಲಿ ಬರಲ್ಲ, ಅವ್ರಿಗೂ ಗೊತ್ತಿದೆ ಅದನ್ನ ಯೂಸ್ ಮಾಡ್ಕೊಂತ. ನಾವೇನ್ ಮಾಡಕ್, ಮೈ ಹ್ಯಾಂಡ್ಸ್ ಆರ್ ಫೋಲ್ಡೆಡ್ ಇನ್ ದಟ್ ಡೈರೆಕ್ಷನ್. ನೋಟಿಸ್ ಕೊಟ್ಟಿದ್ದೀನಿ, 1ನೇ ತಾರೀಕಿಗೆ ನೋಟಿಸ್ ಕೊಟ್ಟಿದ್ದೀನಿ. ಉಲ್ಲೇಖ ಮಾಡಿರೋ ಅಂಶಗಳು, ಕಟಾವು ಎಲ್ಲಿಂದ ಮಾಡ್ತಿದ್ದೀವಿ, ಕಟಾವು ಯಾಕೆ ಆಗ್ತಾ ಇಲ್ಲ, ನಿಮ್ ಕೆಪಾಸಿಟಿ ಎಷ್ಟು ಎಷ್ಟು ನುರಿತಾ ಇದೀರ, ಯಾಕೆ ಅಂಡರ್ ಕೆಪಾಸಿಟಿ ನುರಿತಾ ಇದೀರ. ಎರಡನೇದು ಪೇಮೆಂಟ್ಗಳು ಯಾಕಾಗಿಲ್ಲ, ಹಳೆ ಪೇಮೆಂಟ್ಗಳು ಎಷ್ಟೆಷ್ಟಿದೆ ಅದು ಯಾಕಾಗಿಲ್ಲ, ಯಾವ ಏರಿಯಾದ ಕಟಾವು ಮಾಡ್ತಿದ್ದೀರಿ, ಮೂರು ನಾಲ್ಕು ಅಂಶವನ್ನು ನಾನು ಕೇಳಿ ಕೊಡ್ತಾರೆ. ಅಂಕಿಅಂಶ ಕೊಡ್ತಾರೆ. 2006ರಲ್ಲಿ ಏನು ರೈತರಿಂದ ಜಮೀನು ತಗೊಂಡಿದ್ರು, ಅದ್ರ ಪರವಾಗಿ 108 ಫ್ಯಾಮಿಲಿಗಳಿಗೆ ಮನೆ ಹಾಗೂ ಕೆಲಸ ಕೊಡ್ತೀನಿ ಅಂತ ಒಪ್ಪಂದ ಆಗಿತ್ತು. ಅಂದಿನ ಡಿಸಿ ಸಾಹೇಬರು ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರು ಇದ್ರು, ಅವರು ನೇತೃತ್ವದಲ್ಲಿ ಆಗಿತ್ತು. ಎ ಸಿನ ಹೆಡ್ ಮಾಡಿದ್ದಾರೆ ಕಮಿಟಿಗೆ ಅದನ್ನು ಓವರ್ ಲುಕ್ ಮಾಡಕ್ಕೆ. ಅದು ಆಗಿಲ್ಲ, ಕರೆಕ್ಟ್ ಆಗಿ ಆಗಿಲ್ಲ. ಅರ್ಧ 56 ಫ್ಯಾಮಿಲಿ ಮಾತ್ರ ಆಗಿದೆ, ಇನ್ನು ಆಗಿಲ್ಲ. ಮೊನ್ನೆ ನಾನು ವಾಸವ ದತ್ತ ಅವ್ರನ್ನ ಅವರ ಚೀಫ್ ಕರೆಸಿದ್ದೆ. ಅಂಡ್ ಐವ್ ಗಿವನ್ ವೆರಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್, ಇದು ಬೇಗ ಆಗಿಲ್ಲ ಅಂದ್ರೆ ನಾನು ಐ ವಿಲ್ ಟೇಕ್ ಆಲ್ ದ ಮೆಷರ್ಸ್ ಪಾಸಿಬಲ್ ವಿತ್ ಇನ್ ಮೈ ಡೊಮೇನ್ ಅಂತಾನೆ ಹೇಳಿದೀನಿ. ಅವರು ಮಾಡಿಲ್ಲ ಸರ್, ಇಲ್ಲಿವರೆಗೂ ಆಗಿದ್ದೆ ಬೇರೆ, ಇನ್ಮೇಲೆ ಆಗದೆ ಬೇರೆ ಅಂತಾನೆ ಹೇಳಿದ್ದಾರೆ. ವಿಲ್ ಫಾಲೋ ಇಟ್, ವಿಲ್ ಫಾಲೋ ಇಟ್. ಓಕೆ, ಅಲ್ಲಿ 56 ಏನೋ ಮನೆ ಆಗ್ಬೇಕಿತ್ತು. ಇನ್ನು 51 ಜನ ದುಡ್ಡು ಇಸ್ಕೊಂಡು ಹೋದ್ರು, ದುಡ್ಡು ಇಸ್ಕೊಂಡು ನಮ್ಮ ಮನೆ ಬೇಡ ಅಂತ. 56 ಮನೆ ಆಗ್ಬೇಕು, ಅದರಲ್ಲಿ 28 ರೆಡಿ ಇದೆ ಅಂತ ಹೇಳ್ತೀರಾ. ಎನಿವೆ, ಐ ಆಮ್ ಪ್ಲಾನಿಂಗ್ ಫಾರ್ ಅ ವಿಸಿಟ್ ದಿಸ್ ವೀಕೆಂಡ್, ಸಂಡೇ ಅವ್ರ ಸಂಡೇ ಅಲ್ಲಿದ್ದೀರ. ಅದರಲ್ಲಿ ಏನು ಭೂಕಂಪ ಆಗಿತ್ತು, ಅದಕ್ಕೋಸ್ಕರ ಮನೆಗಳನ್ನ ಆಲ್ಟರ್ನೇಟ್ ಮನೆಗಳನ್ನ ಕೊಡಬೇಕಂತಿತ್ತು. ಅದು ಆಲ್ರೆಡಿ ಅಪ್ರೂವ್ ಆಗಿದೆ, 28th of January ಅಪ್ರೂವ್ ಆಗಿದೆ. ಪಿ ಡಬ್ಲ್ಯೂ ಡಿಗೆ ನಾವು ದುಡ್ಡು ರಿಲೀಸ್ ಮಾಡಿದ್ದೀವಿ, ಅರೌಂಡ್ 1.6 crores. 853 ಹೌಸಸ್ ಬರುತ್ತೆ, ಎಷ್ಟದು 20x10x10 ಅಲ್ಲ 10x10, ಒಂದು ಮನೆಗೆ 23,500 ಕೊಟ್ಟಿದ್ದೀವಿ. ಟೆಂಡರ್ ಕರೆದಿದ್ದಾರೆ ಪಿ ಡಬ್ಲ್ಯೂ ಡಿ ಅವರು, ಶಾರ್ಟ್ಲಿ ಇಟ್ ವಿಲ್ ಬಿ ಡನ್ ಬಿಕಾಸ್ ವಿ ಹ್ಯಾವ್ ಟು ಫಾಲೋ ದ ಕೆ ಟಿ ಪಿ ಪ್ಯಾಕ್ ಪ್ರಕಾರ ಒಂದು ಕ್ರೋರ್ ಮೇಲೆ ಒಂದು ತಿಂಗಳಿದೆ. ಸೊ ಅದು ಟೆಂಡರ್ ಫೈನಲೈಸ್ ಆದ್ಮೇಲೆ ಇಟ್ ವಿಲ್ ಬಿ ಗಿವನ್, ವರ್ಕ್ ವಿಲ್ ಸ್ಟಾರ್ಟ್. ನನ್ಗೆ ಗೊತ್ತಿರೋಂಗೆ ನಾನು ಒಂದು ತಿಂಗಳ ಮುಗಿಸ್ಬೇಕು, ಕಂಪ್ಲೀಟ್ ಒಂದು ತಿಂಗಳ ಮುಗಿಸ್ಬೇಕಂತಾನೆ ನಾನು ಇದು ಮಾಡಿದ್ದೀನಿ. 15 ಅಂತ ಹೇಳಿದ್ದೀನಿ, ಮ್ಯಾಕ್ಸಿಮಮ್ 1 ಅಂತ ಇದು ಮಾಡಿದ್ದೀನಿ. ಟೆಂಡರ್ ಪ್ರೊಸೆಸ್ 28th ಅಲ್ಲಿ ದ ಮನಿ ಇಸ್ ರಿಲೀಸ್, ಆರ್ಡರ್ ಇಸ್ ಹಿಯರ್. ಓಕೆ, ಆರ್ಡರ್ ಕಾಪಿ ಇದೆ. ದೆನ್ ಶುಗರ್ ಫ್ಯಾಕ್ಟ್ರೀಸ್ಗೆ